ನಿದ್ದೆಯಲ್ಲಿ ಕನಸು ಬೀಳೋದು ಪ್ರತಿಯೊಬ್ಬರಿಗೂ ಸರ್ವೇ ಸಾಮಾನ್ಯ. ಅದು ಕೆಲವರಿಗೆ ನೆನಪಿನಲ್ಲಿ ಉಳಿಯುತ್ತೆ, ಇನ್ನು ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ಸೆಕೆಂಡ್ಸ್ಗಳಲ್ಲೇ ಮರೆತು ಹೋಗಿರುತ್ತೆ. ನಮ್ಮ ಹಿಂದಿನ ಪೂರ್ವಜರು ಹೇಳೋ ಪ್ರಕಾರ ಕನಸು ಬೀಳೋದು ನಮ್ಮ ಜೀವನದ ಭವಿಷ್ಯದಲ್ಲಾಗುವ ಶುಭ ಹಾಗೂ ಅಶುಭ ಸೂಚನೆಯನ್ನ ನೀಡುತ್ತದಂತೆ. ಇದು ಸತ್ಯ ಎಂದು ಕೆಲವರು ವಾದ ಮಾಡಿದ್ರೆ ಇನ್ನು ಕೆಲವರು ಇವುಗಳನ್ನ ಒಪ್ಪೋದಿಲ್ಲ. ಕನಸಿನಲ್ಲಿ ಬರುವ ವಸ್ತುಗಳು ಕೂಡ ಕೆಲವೊಂದು ವಿಶೇಷ ಸೂಚನೆಗಳನ್ನ ನೀಡುತ್ತವೆ. ಅದು ಮುಖ್ಯವಾಗಿ ಪುರುಷರ ಕನಸಿನಲ್ಲಿ ಮಹಿಳೆಯರು ಕಾಣಿಸಿಕೊಂಡ್ರೆ ಆಗುವ ಮುನ್ಸೂಚನೆ ಬಗ್ಗೆ ಈ ರೀತಿಯಾಗಿ ಹೇಳಲಾಗುತ್ತೆ. ಬಿಳಿ ವರ್ಣದ ಮಹಿಳೆ ಬಂದ್ರೆ, ಕನಸಲ್ಲಿ ಬಿಳಿ ವರ್ಣದ ಮಹಿಳೆ ಏನಾದ್ರೂ ಕಾಣಿಸಿಕೊಂಡ್ರೆ ನಿಮ್ಮನ್ನು ಆಕೆ ಆಕರ್ಷಿಸುವಂತಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದಂತೆ. ವಿದಾಯ ಹೇಳಿದಂತೆ ಕಂಡು ಬಂದ್ರೆ ಪಿತೃರ್ಜಿತ ಆಸ್ತಿ ಸಿಗುತ್ತದೆ ಎನ್ನುವ ಸೂಚನೆಯನ್ನ ಅದು ನೀಡುತ್ತಂತೆ. ಇನ್ನು ಮಹಿಳೆ ಆಡ್ತಾ ಇದ್ರೆ, ಕನಸಲ್ಲಿ ಒಂದ್ ವೇಳೆ ಮಹಿಳೆ ಆಡುವಂತೆ ನಿಮಗೆ ಗೋಚರವಾದ್ರೆ ಅಥವಾ ನಿಮ್ಮೊಂದಿಗೆ ಚೆಸ್ ಆಡುವಂತೆ ಕಂಡು ಬಂದ್ರೆ ನಿಮ್ಮ ಭವಿಷ್ಯತ್ತಿನಲ್ಲಿ ನೀವು ಗಳಿಸಿದ ಹೆಸರು ಖ್ಯಾತಿ ಮಣ್ಣಲ್ಲಿ ಮಣ್ಣಾಗಿ ಹಾಳಾಗಿ ಹೋಗೋದನ್ನ ಅದು ಸೂಚಿಸುತ್ತದಂತೆ. ಇನ್ನು ಕನಸಿನಲ್ಲಿ ಮದುಮಗಳು ಅತ್ತಂತೆ ಕನಸು ಬಂದ್ರೆ, ಮದುವೆಯ ವಯಸ್ಸಿನ ಹುಡುಗರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಇಂಥ ಕನಸು ಬಿದ್ರೆ ಅತ್ತಿಗೆ ಅಥವಾ ಸಹೋದರ ಸಹೋದರಿಯರ ಜೊತೆ ವೈಮನಸ್ಸು ಉಂಟಾಗುತ್ತದೆ ಎನ್ನುವ ಸೂಚನೆಯನ್ನ ಇದು ನೀಡುತ್ತದಂತೆ. ಇನ್ನು ಯಕ್ಷಿಣಿ ಕನಸಿನಲ್ಲಿ ಬಂದ್ರೆ, ಅದು ಮುಖ್ಯವಾಗಿ ಗಂಡಸರ ಕನಸಲ್ಲಿ ಯಕ್ಷಿಣಿ ಬಂದಂತೆ ಕಂಡ್ರೆ ಹೆಚ್ಚು ಕೆಲಸಗಳು ಮಾಡದೆ ಶ್ರೀಮಂತರಾಗುವ ಸಂಭವ ಜಾಸ್ತಿ ಆಗಿರುತ್ತಂತೆ. ಅಷ್ಟೆಲ್ಲ ಮಹಿಳೆ ಜೊತೆ ಪ್ರವಾಸ ಹೋದಂತೆ ಕಂಡ್ರೆ, ಹೆಂಡತಿ ಅಥವಾ ಮದುವೆಯಾಗುವ ಹುಡುಗಿಯ ಜೊತೆ ಪ್ರವಾಸ ಹೋದಂತೆ ಕಂಡ್ರೆ ವೈವಾಹಿಕ ಜೀವನ ಯಶಸ್ವಿ ಆಗಿರುತ್ತದೆ ಎನ್ನುವುದನ್ನು ಸೂಚಿಸುತ್ತಂತೆ. ಇನ್ನು ಮಹಿಳೆ ಕನಸಲ್ಲಿ ನಿಮ್ಮನ್ನ ತಬ್ಬಿಕೊಂಡಂತೆ ಕನಸು ಬಿದ್ರೆ, ಬಿಳಿ ಬಟ್ಟೆಯನ್ನು ಧರಿಸುವ ಸುಂದರವಾದ ಮಹಿಳೆ ನಿಮ್ಮನ್ನ ತಬ್ಬಿಕೊಂಡಂತೆ ಕಂಡ್ರೆ ನೀವು ಬಹಳ ಅದೃಷ್ಟವಂತರು ಎನ್ನುವುದನ್ನು ಅದು ಸೂಚಿಸುತ್ತದಂತೆ. ಇನ್ನು ವಜ್ರದ ಒಡವೆ ನೀಡುವಂತೆ ಕಂಡ್ರೆ, ಕನಸಲ್ಲಿ ಪ್ರೇಯಸಿಗೆ ವಜ್ರದ ಒಡವೆ ಉಡುಗೊರೆಯಾಗಿ ನೀಡುವಂತೆ ಕಂಡ್ರೆ ವೈವಾಹಿಕ ಜೀವನದಲ್ಲಿ ಸಂಘರ್ಷ ಹೆಚ್ಚಾಗುತ್ತಂತೆ. ಜೀವನದಲ್ಲಿ ಹಣಕಾಸಿನ ತೊಂದರೆ ಉಂಟಾಗುವ ಸಾಧ್ಯತೆಗಳಿದ್ದು ನಷ್ಟ ಅನುಭವಿಸಬೇಕಾಗುತ್ತದಂತೆ. ಸ್ವಲ್ಪ ಮಹಿಳೆಯರಿಂದ ದೂರ ಉಳಿಯೋದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.